ಇದು ಧರ್ಮ ಧರ್ಮಗಳ ನಡುವೆ ನಡೀತಿರೋ ಯುದ್ಧ. ಈ ಯುದ್ಧ ಜಗತ್ತಿನ ಮೂರನೇ ಮಹಾಯುದ್ಧನ ತರೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇದರಲ್ಲಿ ಯಾವ ದೇಶ ಗೆದ್ರು ಸೋತ್ರು ನಷ್ಟ ಅನುಭವಿಸಬೇಕಾಗಿರೋದು ಮಾತ್ರ ನಾವು. 1979 ಮೊದಲು ದೋಸ್ತಿಗಳಾಗಿದ್ದ ಈ ಎರಡೂ ಕಂಟ್ರಿಗಳಿಗೆ ಇವಾಗ ಒಬ್ರು ಕಂಡ್ರೆ ಒಬ್ರಿಗಾಗದೇ ಇಲ್ಲ. ಇಲ್ಲಿ ಯಾವುದೋ ಎರಡು ದೇಶಗಳ ಮಧ್ಯೆ ಆಗೋ ಯುದ್ಧದಿಂದ ಎಷ್ಟೋ ಕಂಟ್ರಿಗಳು ಮುಳುಗೋಗ್ಬೇಕಾಗುತ್ತೆ. ಜನಗಳು ಧರ್ಮಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನಕ್ಕೆ ಈ ಯುದ್ಧನೇ ಸಾಕ್ಷಿ. ಕ್ರಿಸ್ತಶಕ 1ನೇ ಇಸ್ವಿನಲ್ಲಿ ಯೇಸು ಕ್ರಿಸ್ತನ ಜನನ ಆಗುತ್ತೆ. ಯೇಸು ಕ್ರಿಸ್ತ ಬರ್ತಾ ಬರ್ತಾ ಸುತ್ತಮುತ್ತ ಇರೋ ಜನಗಳ ಪ್ರೀತಿನ ಬೇಗ ಗಳಿಸ್ತಾ ಹೋಗ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಿರ್ತಾರೆ, ನಾನು ಒಬ್ಬ ಗಾಡ್ ಮೆಸೆಂಜರ್, ನಾನೊಬ್ಬ ದೇವರ ಮಗ, ದೇವರು ನನ್ನನ್ನು ನಿಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೋಸ್ಕರ ಕಳಿಸಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಆ ಪ್ಲೇಸಲ್ಲಿ ವಾಸವಾಗಿದ್ದಂಥ ಯಹೂದಿಗಳು ಇವ್ರ ಮಾತನ್ನ ನಂಬ್ತಾ ಇರಲ್ಲ. ಯಾಕಂದ್ರೆ ಇವ್ರು ಹೇಳೋ ವಿಷಯಗಳು ಇವರು ಸಾವಿರಾರು ವರ್ಷದಿಂದ ನಂಬ್ಕೊಂಬಂದಿದ್ದಂಥ ನಂಬಿಕೆಗೆ ಅಡ್ಡ ಬರ್ತಿರ್ತವೆ. ಈ ಕಾರಣದಿಂದ ಯಹೂದಿಗಳು ಯೇಸು ಕ್ರಿಸ್ತನ್ನ ವಿರುದ್ಧ ಮಾಡ್ತಾ ಬರ್ತಾ ಇರ್ತಾರೆ. ಬರ್ತಾ ಬರ್ತಾ ಯೇಸು ಕ್ರಿಸ್ತ ಎಷ್ಟು ಫೇಮಸ್ ಆಗ್ತಾರೆ ಅಂದರೆ ಅಲ್ಲಿನ ರಾಜ ಖುದ್ದು ಯೇಸು ಕ್ರಿಸ್ತನ ಅವನ ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ. ಆಗ ರಾಜ ಮತ್ತು ಆ ರಾಜ್ಯದಲ್ಲಿದ್ದ ಯಹೂದಿಗಳೆಲ್ಲ ಸೇರಿಕೊಂಡು ಯೇಸು ಕ್ರಿಸ್ತನ ಶಿಲುಬೆಗೇರಿಸ್ತಾರೆ. ಇವರು ಮರಣ ಹೊಂದಿದ ನಂತರ ಅವರ ಅನುಯಾಯಿಗಳು ಈ ಕ್ರಿಶ್ಚಿಯಾನಿಟಿನ ಜಗತ್ತಿಗೇನೆ ಸಾರ್ತಾ ಬರ್ತಾರೆ. ಇದು ಎಷ್ಟು ಫೇಮಸ್ ಆಗುತ್ತೆ ಅಂದರೆ ಕೆಲವೇ ವರ್ಷಗಳಲ್ಲಿ ಇಡೀ ಜಗತ್ತೇ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗುತ್ತೆ. ಅವಾಗಲೇ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನಂದರೆ ಈ ಕ್ರಿಶ್ಚಿಯನ್ಗಳೆಲ್ಲ ಥಿಂಕ್ ಮಾಡ್ತಾರೆ, ಈ ಯಹೂದಿಗಳು ನಮ್ಮ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿ ಅವ್ರನ್ನ ಅಯ್ಯೋ ಅನಿಸಿದ್ದಾರೆ, ಇದರಿಂದ ನಾವು ಇವ್ರನ್ನ ಅಯ್ಯೋ ಅನಿಸ್ಬೇಕು. ಅದಕ್ಕೆ ಈ ಥರ ಅವರು ಇವ್ರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲಲ್ಲಿ ಇವ್ರಿಗೆ ಅಯ್ಯೋ ಅನಿಸ್ತಾ ಇರ್ತಾರೆ, ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ, ಎಲ್ಲೂ ಕೆಲ್ಸಕ್ಕೆ ಸೇರಿಸ್ಕೊಳಲ್ಲ, ಇವ್ರ ಜೊತೆ ವ್ಯಾಪಾರ ಮಾಡ್ತಿರಲ್ಲ, ಇವ್ರನ್ನ ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಬ್ರಾಹ್ಮಣರು ಯಾವ ರೀತಿ ಶೂದ್ರನ್ನ ಟ್ರೀಟ್ ಮಾಡ್ತಾ ಇದ್ರು, ಅದೇ ರೀತಿ ಇಡೀ ವರ್ಲ್ಡೇನೆ ಈ ಯಹೂದಿಗಳನ್ನ ಟ್ರೀಟ್ ಮಾಡ್ತಾ ಇತ್ತು. ನಿಮ್ಗೆಲ್ಲ ಗೊತ್ತೇ ಇದೆ, ಹಿಟ್ಲರ್ ಕೂಡ ಇದರಲ್ಲಿ ಮೇನ್ ಪಾರ್ಟ್ನ ವಹಿಸ್ತಾನೆ. ಸುಮಾರು 60 ಲಕ್ಷ ಯಹೂದಿಗಳನ್ನ ಆಲೋಕಾಸ್ಟಲ್ಲಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾನೆ. ಈ ರೀಸನ್ ಇಂದನೇ ಜರುಸಲೇಮಿಂದ ತುಂಬಾ ಜನ ಯಹೂದಿಗಳು ಆ ಪ್ಲೇಸ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಸೇರ್ಕೊಳ್ತಾರೆ. ಯಾಕಂದ್ರೆ ಅವ್ರ ಪ್ರಾಣ ಉಳಿಸ್ಕೊಳಕ್ಕೆ. ಬ್ರಿಟಿಷರು ಯಹೂದಿಗಳಿಗೆ ಒಂದು ಆಫರ್ ಕೊಡ್ತಾರೆ, ಏನಂದ್ರೆ ನೀವು ಈ ಎರಡನೇ ಮಹಾಯುದ್ಧದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪ್ರೇಟ್ ಒಂದು ದೇಶನ ಕಟ್ಕೊಡ್ತೀವಿ ಅಂತ. ಅದೇ ರೀತಿ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಗೆಲ್ತಾರೆ, ಇದರಿಂದ ವರ್ಲ್ಡಲ್ಲಿದ್ದ ಎಲ್ಲ ಯಹೂದಿಗಳು ಜೆರುಸಲೇಮ್ಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಈಗಿನ ಕಾಲದ ಪ್ಯಾಲೆಸ್ಟೀನ್ಗೆ. ಇವ್ರು ಪ್ಯಾಲೆಸ್ಟೀನ್ಗೂ ಬರೋಕ್ಕೂ ಮುಂಚೆ ಪ್ಯಾಲೆಸ್ಟೀನಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಯಾವಾಗ ಇವರೆಲ್ಲ ವಾಪಸ್ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಆ ಪ್ಯಾಲೆಸ್ಟೀನಲ್ಲಿ ಯಹೂದಿಗಳ ಜನಸಂಖ್ಯೆನೇ ಮುಸ್ಲಿಮರಿಗಿನ್ನ ಜಾಸ್ತಿ ಆಗುತ್ತೆ. ಆಗ್ಲೇ ಈ ಸ್ಟಾರ್ಟ್ ಆಗುತ್ತೆ ಈ ಧರ್ಮ ಯುದ್ಧ. ಆಗ ಯಹೂದಿಗಳು ಮತ್ತು ಮುಸ್ಲಿಮರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಪ್ಲೇಸ್ ಅಂತ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಜಗಳನ್ನೆಲ್ಲ ನೋಡೋಕ್ಕಾಗ್ದಲೇ ಬ್ರಿಟಿಷರು ಆ ದೇಶ ಬಿಟ್ಟೆ ಹೋಗ್ಬಿಡ್ತಾರೆ. ಆಗ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ಯಹೂದಿಗಳ ಸಂಖ್ಯೆ ಜಾಸ್ತಿ ಇದೆ, ಇದರಿಂದ ಯಹೂದಿಗಳಿಗೆ ಒಂದು ಸಪ್ರೇಟ್ ರಾಷ್ಟ್ರ ಮಾಡ್ಕೊಡ್ತೀವಿ ಅಂತ ಪ್ಯಾಲೆಸ್ಟೀನ ಎರಡು ಭಾಗ ಮಾಡ್ತಾರೆ, ಒಂದು ಇಸ್ರೇಲು ಇನ್ನೊಂದು ಪ್ಯಾಲೆಸ್ಟೀನ್. ನೀವು ಈ ಮ್ಯಾಪಲ್ಲಿ ನೋಡ್ಬೋದು, ಆರೆಂಜ್ ಕಲರಲ್ಲಿ ಏನೇನು ಕಾಣ್ತಾ ಇದೆ ಅದು ಪ್ಯಾಲೆಸ್ಟೀನು, ಬ್ಲೂ ಕಲರಲ್ಲಿ ಏನೇನು ಕಾಣ್ತಾ ಇದೆ ಅದು ಇಸ್ರೇಲ್. 1948 ಈ ಇಸ್ರೇಲ್ ದೇಶ ಸ್ಥಾಪನೆ ಆಗುತ್ತೆ. ಇವ್ರದ್ದು ಬ್ಯಾಡ್ ಲೈಕ್ ಎಷ್ಟಿದೆ ಅಂದರೆ ಈ ಕಂಟ್ರಿ ಸ್ಟಾರ್ಟ್ ಆದ ನೆಕ್ಸ್ಟ್ ದಿವಸನೇ ವಾರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತ ಇದ್ದ ಮುಸ್ಲಿಂ ಕಂಟ್ರಿಗಳು ಅಂದರೆ ಸೌದಿ ಅರೇಬಿಯಾ, ಈಜಿಪ್ಟು, ಜಾರ್ಡನ್ನು, ಸಿರಿಯಾ ಇವರೆಲ್ಲ ಸೇರಿಕೊಂಡು ಇಸ್ರೇಲ್ ಮೇಲೆ ವಾರ್ ಮಾಡ್ತಾರೆ. ಆದರೆ ಈ ವಾರಲ್ಲಿ ಇಸ್ರೇಲು ಜಯಭೇರಿ ಗಳಿಸುತ್ತೆ. ಯಾಕಂದರೆ ಇಸ್ರೇಲ್ಗೆ ಈ ವಾರು ಮಾಡು ಇಲ್ಲವೇ ಮಡಿ ಇದ್ದಂಗೆ. ಇಸ್ರೇಲ್ ಏನಾದರೂ ಈ ವಾರನ ಸೋತಿದ್ರೆ ಅಲ್ಲಿರೋ ಯಹೂದಿಗಳು ಮತ್ತೆ ದೇಶ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಈ ಯುದ್ಧ ಗೆದ್ದ ಮೇಲೆ 77% ಪ್ಯಾಲೆಸ್ಟೀನ್ನ ಇಸ್ರೇಲ್ ವಶಪಡಿಸ್ಕೊಳುತ್ತೆ. 1967 ಇದೇ ರೀತಿ ಇನ್ನೊಂದು ಯುದ್ಧ ಆಗುತ್ತೆ, ಅದನ್ನ ಅರಬ್ ಯುದ್ಧ ಅಂತ ಕರೀತಾರೆ, ಅಥವಾ 6-day war ಅಂತ ಕೂಡ ಕರೀತಾರೆ. ಈ ಯುದ್ಧದಲ್ಲಿ ಸುತ್ತಮುತ್ತ ಇದ್ದ ಆಲ್ಮೋಸ್ಟ್ ಎಲ್ಲ ಮಿಡಲ್ ಈಸ್ಟ್ ಕಂಟ್ರಿಗಳು ಇಸ್ರೇಲ್ ಮೇಲೆ ವಾರ್ ಮಾಡ್ತಾರೆ. ಈ ವಾರು ಸುಮಾರು 6 ದಿವಸ ನಡೆಯುತ್ತೆ. ಈ ವಾರಲ್ಲಿ ಕೂಡ ಇಸ್ರೇಲ್ ಜಯಭೇರಿ ಗಳಿಸುತ್ತೆ. ಸತತವಾಗಿ ಇಸ್ರೇಲ್ ವಿರುದ್ಧ ಸೋಲ್ತಿದ್ದ ಈ ಮುಸ್ಲಿಂ ಕಂಟ್ರಿಗಳಿಗೆ ಅನಿಸುತ್ತೆ ಇಸ್ರೇಲ್ನ ಡೈರೆಕ್ಟಾಗಿ ಸೋಲ್ಸೋದು ಅಷ್ಟು ಸುಲಭ ಇಲ್ಲ, ಯಾಕಂದರೆ ಇಸ್ರೇಲ್ಗೆ ಜಗತ್ತಿನ ದೊಡ್ಡಣ್ಣ ಆದ ಅಮೆರಿಕಾದ ಸಪೋರ್ಟ್ ಇದೆ. ಆವಾಗಲೇ ಯಾವತ್ತೂ ಈ ಯುದ್ಧದಲ್ಲಿ ಎಂಟ್ರಿ ಆಗದ ಒಂದು ಹೊಸ ಮುಸ್ಲಿಂ ಕಂಟ್ರಿ ಎಂಟ್ರಿ ಆಗುತ್ತೆ. ಈ ಕಂಟ್ರಿ ಡೈರೆಕ್ಟಾಗಿ ಇಸ್ರೇಲ್ನ ಅಟ್ಯಾಕ್ ಮಾಡ್ದಲೆ ಸಂಘಟನೆಗಳನ್ನ ಕಟ್ಟಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿಸಿ ಇದುವರೆಗೂ ಇಸ್ರೇಲ್ಗೆ ಅಯ್ಯೋ ಅನಿಸ್ತಾ ಇದೆ. ಹಾಗಿದ್ರೆ ಯಾವುದು ಈ ಕಂಟ್ರಿ? ಎಷ್ಟೋ ಮುಸ್ಲಿಂ ಕಂಟ್ರಿಗಳು ಮಾಡೋಕ್ಕಾಗ್ದಿರೋ ಕೆಲಸನ ಇದೊಂದು ಕಂಟ್ರಿ ಯಾವ ರೀತಿ ಮಾಡ್ತಾ ಇದೆ? ಇದುವರೆಗೂ ಇಸ್ರೇಲಿಗೆ ಟಕ್ಕರ್ ಕೊಡ್ತಿರೋ ಒಂದು ಕಂಟ್ರಿ ಅಂದರೆ ಅದು ಇದೇನೆ. ಈ ಕಂಟ್ರಿ ಬೇರೆ ಯಾವುದೂ ಅಲ್ಲ, ಇರಾನ್.
1979ಕ್ಕಿಂತ ಮುಂಚೆ ಇರಾನ್ ಮತ್ತೆ ಇಸ್ರೇಲ್ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. 1979 ಆದ್ಮೇಲೆ ಈ ಇರಾನ್ಗೂ ಇಸ್ರೇಲ್ಗೂ ದುಶ್ಮನಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಗೊತ್ತಾ? 1979ಕ್ಕಿಂತ ಮುಂಚೆ ಇರಾನ್ ಮುಸ್ಲಿಂ ಕಂಟ್ರಿ ಆಗಿದ್ರು ಕೂಡ ಈ ಕಂಟ್ರಿ ಫುಲ್ ಮಾಡರ್ನೈಸ್ ಆಗಿರುತ್ತೆ. ಅಲ್ಲಿನ ರಾಜ ಆಗಿದ್ದ ಮೊಹಮ್ಮದ್ ರೇಜಾ ಶಾ ಪೆಲ್ವಿ ಅನ್ನೋರು ಆ ಕಂಟ್ರಿನ ಮಾಡರ್ನೈಸ್ ಮಾಡಬೇಕು, ಗ್ಲೋಬಲೈಸೇಷನ್ ಮಾಡಬೇಕು ಅಂತ ವೆಸ್ಟರ್ನ್ ಕಂಟ್ರಿಗಳ ಜೊತೆ ಚೆನ್ನಾಗಿ ಸಂಬಂಧ ಇಟ್ಕೊಂಡಿರ್ತಾರೆ. ಈಗ ದುಬೈ ಇದೆಯಲ್ವಾ, ಆ ಥರ. ಆಗಿನ ಕಾಲದಲ್ಲಿ ಇರಾನ್ನ ಜನ ಎಷ್ಟು ಮಾಡರ್ನೈಸ್ ಆಗಿದ್ರು ಅಂದರೆ, ನೀವು ಆಗಿನ ಕಾಲದ ಜನಗಳನ್ನ ನೋಡಿದ್ರೆ ಇದು ಯಾವುದೋ ಒಂದು ಯುರೋಪ್ ಕಂಟ್ರಿ ಇದ್ದಂಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ಇದು ಬಹಳ ದಿವಸ ನಡೆಯಲ್ಲ. ಅಲ್ಲಿದ್ದ ಕಟ್ಟರ್ ಮುಸ್ಲಿಂ ನಾಯಕರುಗಳು ಇದನ್ನು ವಿರೋಧಿಸ್ತಾ ಬರ್ತಾ ಇರ್ತಾರೆ. ಜನಗಳಿಗೆ ಹೇಳ್ತಾ ಬರ್ತಾ ಇರ್ತಾರೆ, ಇದು ನಮ್ಮ ಕಲ್ಚರ್ ಅಲ್ಲ, ಈ ರಾಜ ಬೇರೆ ದೇಶಗಳ ಗುಲಾಮ ಆಗಿದ್ದಾನೆ, ನಮ್ಮ ಆಯಿಲ್ನ ತಗೊಂಡೋಗಿ ಅವ್ರಿಗೆ ಸೇಲ್ ಮಾಡ್ತಾ ಇದ್ದಾನೆ, ನಮ್ಮ ಕಲ್ಚರ್ನ ಹಾಳು ಮಾಡ್ತಾ ಇದ್ದಾನೆ, ಇದರಿಂದ ನಮ್ಮ ಮುಸ್ಲಿಮರು ವೆಸ್ಟರ್ನೈಸ್ ಆಗ್ತಾ ಇದ್ದಾರೆ, ನಮ್ಮ ಕಲ್ಚರ್ ಬಿಟ್ಟೋಗ್ತಾ ಇದೆ, ಇಲ್ಲಿ ಯಾರು ಬುರ್ಕಾ ಹಾಕೊಳ್ತಾ ಇಲ್ಲ, ಟೋಪಿ ಹಾಕೊಳ್ತಾ ಇಲ್ಲ, ನಮ್ಮ ಕಲ್ಚರ್ನ ಫಾಲೋ ಮಾಡ್ತಾ ಇಲ್ಲ, ನಮಾಜ್ ಮಾಡ್ತಾ ಇಲ್ಲ, ಇದು ನಮ್ಮ ಇಸ್ಲಾಂನ ವಿರುದ್ಧವಾಗಿದೆ ಅಂತ ಜನಗಳ ತಲೆಯಲ್ಲಿ ತುಂಬ್ತಾ ಹೋಗ್ತಾರೆ. ಇದರಿಂದ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗುತ್ತೆ. ಅಂದ್ರೆ ಅಲ್ಲಿನ ಜನ ಆ ರಾಜನ ವಿರುದ್ಧ ತಿರುಗ್ಬೀಳ್ತಾರೆ, ದಂಗೆ ಹೇಳ್ತಾರೆ. ಯಾವ ರೀತಿ ರೀಸೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ದಂಗೆ ಎದ್ದಿದಾರಲ್ವಾ, ಅದೇ ರೀತಿ ದಂಗೆ ಎದ್ದು ರಾಜನ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಜ ಅವಾಗ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾನೆ. ಅವಾಗಲೇ ಇರಾನ್ ಕಟ್ಟರ್ ಶಿಯಾ ಇಸ್ಲಾಮಿಕ್ ಕಂಟ್ರಿಯಾಗಿ ಕನ್ವರ್ಟ್ ಆಗುತ್ತೆ. ಆಗ ಸ್ಟಾರ್ಟ್ ಆಗುತ್ತೆ ಇರಾನ್ ವರ್ಸಸ್ ಇಸ್ರೇಲ್. ಯಾಕಂದರೆ ಇರಾನ್ ಆಗ ತಾನೇ ಒಂದು ಮುಸ್ಲಿಂ ಕಂಟ್ರಿಯಾಗಿ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ, ಅಲ್ಲಿ ಶರಿಯಾ ಕಾನೂನು ಬಂದಿರುತ್ತೆ, ಇದರಿಂದ ಅಲ್ಲಿನ ಜನ ಇಸ್ಲಾಂನ ಜಾಸ್ತಿ ಫಾಲೋ ಮಾಡ್ತಿರ್ತಾರೆ. ಆಗ ಇರಾನ್ಗೆ ಅನಿಸುತ್ತೆ ನಾನು ಒಂದು ಕ್ಯಾಲಿಫಟ್ ಕಂಟ್ರಿ ಆಗಬೇಕು ಅಂತ. ಕ್ಯಾಲಿಫಟ್ ಅಂದರೆ ಯಾರು ಇಸ್ಲಾಂನ ರೂಲ್ ಮಾಡ್ತಾರಲ್ವಾ ಆ ಕಂಟ್ರಿನ ಕ್ಯಾಲಿಫಟ್ ಕಂಟ್ರಿ ಅಂತ ಕರೀತಾರೆ. ನಾನು ಆ ಥರದೊಂದು ಕಂಟ್ರಿ ಆಗಬೇಕು, ಇಸ್ಲಾಂ ಕಂಟ್ರಿಗಳಿಗೆ ಒಬ್ಬ ದೊಡ್ಡಣ್ಣ ಆಗಬೇಕು ಅಂತ ಇರಾನ್ ಅವಾಗ ಪ್ಲ್ಯಾನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇಂಡೈರೆಕ್ಟ್ಲಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಇಡೀ ವರ್ಲ್ಡಲ್ಲೇನೆ ಎಲ್ಲ ಮುಸ್ಲಿಂ ಕಂಟ್ರಿಗೆ ವಿರುದ್ಧವಾಗಿರೋದು ಇಸ್ರೇಲ್. ನಾನು ಈ ಇಸ್ರೇಲ್ನ ಎದುರಾಕೊಂಡ್ರೆ ಜಗತ್ತಿನ ಎಲ್ಲ ಮುಸ್ಲಿಂ ಕಂಟ್ರಿಗಳು ನನಗೆ ರೆಸ್ಪೆಕ್ಟ್ ಕೊಡ್ತವೆ. ಯಾಕಂದರೆ ಇಸ್ರೇಲ್ ಎಲ್ಲ ಮುಸ್ಲಿಂ ಕಂಟ್ರಿಗೂ ಎದುರಾಕೊಂಡಿದ್ದಾನೆ. ಇಂಡೈರೆಕ್ಟ್ ಅಂದರೆ ಯಾವ ಥರ? ಲೆಬಿನಾನಲ್ಲಿ ಹೆಜ್ಬುಲ್ಲಾನ ಹುಟ್ಟಾಕ್ತಾನೆ, ಗಾಜಾದಲ್ಲಿ ಅಮಾಸ್ನ ಹುಟ್ಟಾಕ್ತಾನೆ, ಪ್ಯಾಲೆಸ್ಟೀನಲ್ಲಿ ಇಸ್ಲಾಮಿಕ್ ಜಿಯಾದ್ ಅನ್ನೋ ಒಂದು ಸಂಘಟನೆ ಹುಟ್ಟಾಕ್ತಾನೆ, ಯಮನ್ನಲ್ಲಿ ಹೂತೀಸ್ ಅನ್ನೋ ಒಂದು ಸಂಘಟನೆ ಹುಟ್ಟಾಕ್ತಾನೆ. ಈ ಥರ ಒಂದು ಸಂಘಟನೆಗಳನ್ನ ಹುಟ್ಟಾಕಿ ಇಸ್ರೇಲ್ಗೆ ನಾಲ್ಕು ದಿಕ್ಕಿನಿಂದ ಅಟ್ಯಾಕ್ ಮಾಡಿಸ್ತಾನೆ. ಇಸ್ರೇಲು ಮಲ್ಕಣಂಗೂ ಇಲ್ಲ, ಎದಳಂಗೂ ಇಲ್ಲ ಅನ್ನಂಗೆ ಮಾಡ್ತಾನೆ. ಪದೇ ಪದೇ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಕೂಡ ಇಸ್ರೇಲ್ ರಿಟಾಲಿಯೇಟ್ ಮಾಡ್ತಾ ಬರ್ತಾ ಇರುತ್ತೆ. ಇವನು ಯಾವ ರೀತಿ ಈ ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನಂದರೆ ಅವ್ರಿಗೆ ಫಂಡಿಂಗ್ ಮಾಡಿ, ಅವ್ರಿಗೆ ವೆಪನ್ ಕೊಟ್ಟು, ಅವ್ರಿಗೆ ಏನೇನು ಫೆಸಿಲಿಟಿ ಬೇಕು ಎಲ್ಲ ಫೆಸಿಲಿಟಿಗಳನ್ನು ಈ ಇರಾನ್ ಕೊಡ್ತಾ ಇರ್ತಾನೆ. ಆ ಅಮಾಸ್ನ ಎಷ್ಟೋ ನಾಯಕರುಗಳು ಆ ಗಾಜಾದಲ್ಲಿ ಇರೋದೇ ಇಲ್ಲ, ಅವರು ಇರಾನ್ನಲ್ಲಿರ್ತಾರೆ. ಅವ್ರಿಗೆ ಅಂಥ ಫೆಸಿಲಿಟಿ ಇರಾನ್ ಪ್ರೊವೈಡ್ ಮಾಡ್ತಾ ಇರ್ತಾನೆ. ನಿಮಗೆ ಅನ್ನಿಸ್ತಾ ಇರುತ್ತೆ ಇವನು ಯಾಕೆ ಅವ್ರ ಇವ್ರನ್ನ ಬಿಟ್ಟು ಓಡಿಸ್ತಾನೆ, ಇವನೇ ಡೈರೆಕ್ಟಾಗಿ ಹೋಗಿ ಹೊಡಿಬೋದಲ್ಲ ಅಂತ. ಆ್ಯಕ್ಚುಲಿ ನೀವು ಇಸ್ರೇಲ್ದು ಮತ್ತು ಇರಾನ್ದು ಮ್ಯಾಪ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇಸ್ರೇಲು ಮತ್ತು ಇರಾನ್ ತುಂಬ ದೂರ ಇದೆ. ಇದು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದು ಅಷ್ಟು ಒಳ್ಳೆ ನಿರ್ಧಾರ ಅಲ್ಲ. ಅದಲ್ದಲೆ ಇರಾನ್ ಏನಾದರೂ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿದೆಯಾ ಅಂತ ವರ್ಲ್ಡ್ ಏನು ಮಾಡುತ್ತೆ, ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕುತ್ತೆ. ಸ್ಯಾಂಕ್ಷನ್ ಹಾಕಿ ಇರಾನಿಂದ ಯಾರು ಏನು ತೊಗೊಳ್ಬಾರ್ದು, ಇರಾನ್ಗೂ ಏನು ಕೊಡಬಾರ್ದು ಅಂತ ರೂಲ್ಸ್ ಮಾಡುತ್ತೆ. ಇದರಿಂದ ಇರಾನ್ ಎಕಾನಮಿಗೆ ಒಡೆತ ಬೀಳುತ್ತೆ. ಅದಕ್ಕೆ ಇರಾನ್ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ. ಆಮೇಲೆ ಇಸ್ರೇಲ್ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ಇರಾನ್ ಹತ್ರ ಯಾವುದೇ ರೀತಿ ನ್ಯೂಕ್ಲಿಯರ್ ಪವರ್ ಇಲ್ಲ. ಇದರಿಂದ ಇರಾನ್ ಎದುರುಕೊಳ್ಳುತ್ತೆ, ಯಾಕಂದರೆ ನ್ಯೂಕ್ಲಿಯರ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಆದರೆ ನೀವು ರೀಸೆಂಟಾಗಿ ನೋಡಿರ್ಬೋದು ಇರಾನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದಾನೆ. ಸುಮಾರು 300 ಡ್ರೋನ್ ಅಥವಾ ಮಿಸೈಲ್ನ ಯೂಸ್ ಮಾಡಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಕೇಳಿದ್ರೆ ಈ ಅಟ್ಯಾಕ್ ಮಾಡಿರೋದಕ್ಕೆ ರೀಸನ್ನು ಇಸ್ರೇಲ್ನವರು 2 ಇರಾನಿಯನ್ ಜನರಲ್ನ ಕೊಲೆ ಮಾಡಿದ್ದಾರೆ, ಇದು ಅಟ್ಯಾಕ್ ಅಲ್ಲ ಸೇಡ್ ತೀರಿಸ್ಕೊಂಡಿರೋದು ಅಂತ ಅವ್ರು ಹೇಳಿದರು. ಆದರೆ ರೀಸೆಂಟಾಗಿ ಇಸ್ರೇಲ್ನವರು ಹಮಾಸ್ನ ನಾಯಕ ಇಸ್ಮಾಯಿಲ್ ಆನಿಯಾನ ಕೊಲೆ ಮಾಡಿದ್ದಾರೆ. ಇದರಿಂದ ಇವಾಗ ಇರಾನ್ ಹೇಳ್ತಾ ಇದೆ ನಾನು ಮತ್ತೆ ಇದಕ್ಕೆ ಸೇಡ್ ತೀರಿಸ್ಕೊಳ್ತೀನಿ ಅಂತ. ಇದೇ ರೀಸನಿಂದನೇ ವರ್ಲ್ಡಲ್ಲಿ ಭಯ ಸ್ಟಾರ್ಟ್ ಆಗಿದೆ, ಥರ್ಡ್ ವರ್ಲ್ಡ್ ವಾರ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ, ಎಲ್ಲಿ ಅಮೆರಿಕ ವಿರುದ್ಧ ಇರುತ್ತೆ ಅಲ್ಲಿ ರಷ್ಯಾ ಮತ್ತು ಚೈನಾ ಎಂಟ್ರಿ ಆಗುತ್ತೆ. ಇದರಿಂದ ವರ್ಲ್ಡ್ ವಾರ್ ಆಗೋ ಪರಿಸ್ಥಿತಿ ಕಾಣ್ತಾ ಇದೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇದೇ ರೀಸನಿಂದನೇ ರೀಸೆಂಟ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಕೆಳಗೆ ಬಿದ್ದಿತ್ತು. ನಾನು ಅವಾಗಲೇ ಹೇಳಿದೆ ಇದು ಧರ್ಮ ಯುದ್ಧ ಅಂತ. ಯಾಕೆ ಧರ್ಮ ಯುದ್ಧ ಅಂದರೆ ಇಲ್ಲಿ ಧರ್ಮಗಳ ಜೊತೆ ನಡೀತಿರೋ ಯುದ್ಧ ಇದು. ಇದು ಯಾವುದೇ ರೀತಿ ಜಾಗಕ್ಕೋಸ್ಕರ ಅಲ್ಲ, ಆಯಿಲ್ಗೋಸ್ಕರ ಅಲ್ಲ, ಗೋಲ್ಡ್ಗೋಸ್ಕರ ಅಲ್ಲ, ಇದು ಕೇವಲ ಧರ್ಮಕ್ಕೋಸ್ಕರ ನಡೀತಿರೋ ಯುದ್ಧ. ಈ ಥರ ಯುದ್ಧಗಳು ನಡೆಯೋದ್ರಿಂದ ನಮಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಇದರಿಂದ ನಮ್ಮ ದೇಶಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಮೊದಲನೇ ಪ್ರಾಬ್ಲಮ್ ಏನೇ, ಐಮ್ಯಾಕಿಗೆ ತೊಂದರೆ ಆಗುತ್ತೆ. ಐಮ್ಯಾಕ್ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ.
ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಆಗೋ ಟ್ರೇಡ್ ನ ರೂಟ್ ನ ಚೇಂಜ್ ಮಾಡುತ್ತೆ. ಮುಂಚೆ ನಾವು ಸ್ವಿಸ್ ಕೆನಾಲ್ ತ್ರೂ ನಾವು ಟ್ರೇಡ್ ಮಾಡ್ತಾ ಇದ್ವಿ. ಟ್ರೇಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಏನೋ ಒಂದು ಬೆಳೆದಾರೆ, ಎಕ್ಸಾಂಪಲ್ ಕಾಫಿ ಇರ್ಬೋದು, ಭತ್ತ ಇರ್ಬೋದು, ಅಕ್ಕಿ ಇರ್ಬೋದು, ನಾವು ಇದನ್ನ ಮಿಡಲ್ ಈಸ್ಟ್ಗೆ ಸಪ್ಲೈ ಮಾಡ್ತೀವಿ, ಬೇರೆ ಯುರೋಪಿಯನ್ ಕಂಟ್ರಿಗಳಿಗೆ ಸಪ್ಲೈ ಮಾಡ್ತೀವಿ, ಯುರೋಪಿಯನ್ ಕಂಟ್ರಿಗಳಿಂದ ನಾವು ಎಷ್ಟು ಸಾಮಾನು ತರಿಸ್ಕೊಳ್ತೀವಿ, ವ್ಯವಹಾರ ಜಾಸ್ತಿ ಇರುತ್ತೆ, ಇದನ್ನೇ ಟ್ರೇಡ್ ಅಂತ ಕರೀತಾರೆ. ನಾವು ನಾರ್ಮಲಿ ಏನರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ, ಫ್ಲೈಟಲ್ಲಿ ಮಾಡ್ತೀವಿ, ಫ್ಲೈಟ್ ಹೆವಿ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ತುಂಬ ಸರಕು ಸಾಗಾಣಿಕೆಗಳು ಹಡಗಿನಲ್ಲಿ ಕಳಿಸ್ತೀವಿ. ಈಗ ಹಡಗಿನಲ್ಲಿ ಕಳಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮದು ಕಾಸ್ಟ್ ಆಫ್ ಗೂಡ್ಸು ಜಾಸ್ತಿ ಆಗೋಗುತ್ತೆ. ಈಗ ನಾವು ಮಿಡಲ್ ಈಸ್ಟಿಂದ ಆಯಿಲ್ನ ತರಿಸ್ಕೊಂತೀವಿ, ಈಗ ಎಕ್ಸಾಂಪಲ್ಲು ಕ್ರೂಡ್ ಆಯಿಲ್ ಇರ್ಬೋದು, ಪೆಟ್ರೋಲು ಡೀಸೆಲ್ ಇದೆಯಲ್ಲ, ಅದನ್ನು ಈ ಮಿಡಲ್ ಈಸ್ಟಿಂದ ತರಿಸ್ಕೊಂತೀವಿ, ಅದನ್ನು ನಮ್ಮ ದೇಶಕ್ಕೆ ತರಿಸ್ಕೊಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಅದರಲ್ಲಿ ಮೇಜರ್ ಸೋರ್ಸ್ ಆಫ್ ಕಾಸ್ಟ್ ಆಗಿರುತ್ತೆ, ನಮ್ಮ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಜಾಸ್ತಿ ಕೆಳಗೆ ಹೋಗೋಕ್ಕೆ. ಈಗ ಅಲ್ಲೇನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನಮ್ಮದು ಟ್ರಾನ್ಸ್ಪೋರ್ಟ್ ಕಾಸ್ಟು ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ನೀವು ಈ ಮ್ಯಾಪಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರಲ್ಲಿ ಲೈನ್ ಹೋಗ್ತಾ ಇದೆಯಲ್ಲ, ಇದೇ ಸ್ವಿಸ್ ಕೆನಾಲ್. ಇಲ್ಲಿ ನಮ್ಮದು ಇಂಡಿಯಾಗೆ ತುಂಬ ಹತ್ತಿರ ಆಗುತ್ತೆ, ಇಲ್ಲಾಂದರೆ ಈ ಥರ ಕೆಳಗೆ ಹೋಗಿ ಹೋಗ್ಬೇಕಾಗಿರುತ್ತೆ, ಇದು ತುಂಬ ದೂರ ಆಗುತ್ತೆ. ಲೈಕ್ ಇದು 18,000 kilometers ಆದರೆ ಆ ಥರ ಸುತ್ತರ್ಕೊಂಡು ಹೋಗೋದು 25,000 kilometers ಆಗುತ್ತೆ. ಇದರಿಂದ ತುಂಬ ಕಂಟ್ರಿಗಳು ಇದೇ ರೂಟ್ನ ಯೂಸ್ ಮಾಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ಯಮನ್ ಕೂಡ ಇದೇ ರೂಟಲ್ಲಿದೆ. ಯಮನ್ ಕಂಟ್ರೋಲ್ ಬೈ ಇರಾನ್. ಇರಾನ್ ಏನಾದ್ರೂ ನಾಳೆ ಯು ಎಸ್ ಮೇಲಿರೋ ಸಿಟ್ಟಿಗೆ ಯಮನ್ಗೆ ದುಡ್ಡು ಕೊಟ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡು, ಇವ್ರದ್ದು ಶಿಪ್ನ ಕ್ಲೋಸ್ ಮಾಡಿಸಿ ಆ ದಾರಿನ ತಡೀರಿ ಅಂತ ಹೇಳಿದ್ರೆ ಅವ್ರು ಅದನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ, ಅವ್ರದ್ದಾರ್ದೋ ಬೋಟ್ ತಡೆಯೋಕ್ಕೋಸ್ಕರ ನಮ್ದೆಲ್ಲಾರ್ದೂ ಬೋಟು ಹಂಗೆ ಸ್ಟಾಪ್ ಆಗಬೇಕಾಗುತ್ತೆ, ಬಿಕಾಸ್ ಆ ಸ್ಪೇಸ್ ಇರೋದೇ 205 meters. ನೀವು ರೀಸೆಂಟಾಗಿ ನೋಡಿರ್ಬೋದು, ಯಾವುದೋ ಒಂದು ಬೋಟ್ ಸಿಗಾಕೊಂಡಿತ್ತಲ್ಲಿ, ಬೋಟ್ ಸಿಗಾಕೊಂಡು ಎಷ್ಟೋ ದಿವಸ ಟ್ರೇಡ್ ನಿಂತೋಗ್ಬಿಟ್ಟಿತ್ತು. ನಿಮಗನ್ಸುತ್ತೆ ಅಷ್ಟು ದೊಡ್ಡ ಮ್ಯಾಟ್ರ್ ಅಲ್ಲ ಅಂತ, ಇದು ಭಾಳ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಕಂಪ್ನಿಗೆ ಒಂದು ಪ್ರಾಡಕ್ಟ್ನ ತಯಾರು ಮಾಡಬೇಕಾದ್ರೆ ರಾ ಮೆಟೀರಿಯಲ್ ಪ್ರೈಸು ಜಾಸ್ತಿ ಆಗೋಗುತ್ತೆ, ಪ್ರತಿ ಒಂದ್ರ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ. ಕಂಪ್ನಿ ಕಾಯ್ತಾ ಇರುತ್ತೆ ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ, ಯಾಕಂದರೆ ಕಂಪ್ನಿ ಯಾವುದೋ ಒಂದು ಪ್ರಾಡಕ್ಟ್ನ ತಯಾರು ಮಾಡಬೇಕಾಗಿರುತ್ತೆ, ಅದು ಬರೋದು ಲೇಟ್ ಆದರೆ ಅಥವಾ ಲೇಟ್ ಆಗೋದ್ರಿಂದ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಲ್ಲಿರೋ ನಮ್ಮ ಇಂಡಿಯನ್ ಕಂಪ್ನಿಗಳಿಗೆ ರಾ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಒಂದು ಬಿಸ್ಕೆಟ್ ತಯಾರು ಮಾಡೋಕ್ಕೆ ಗೋಧಿ ಮತ್ತು ಸಕ್ಕರೆ ಪ್ರೈಸ್ ಜಾಸ್ತಿ ಆದರೆ ಏನಾಗುತ್ತೆ, ಬಿಸ್ಕೆಟ್ ಬೆಲೆ ಜಾಸ್ತಿ ಆಗುತ್ತಲ್ಲ, ಅದೇ ರೀತಿ ಪ್ರತಿಯೊಂದ್ರ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೇನೆ ರೀಸೆಂಟ್ ಆಗಿ ನಡೆದ G20 ಎಲ್ಲ ಕಂಟ್ರಿಗಳು ಈ ಟ್ರೇಡ್ ರೂಟ್ನ ಚೇಂಜ್ ಮಾಡಿ ಈ ಐಮ್ಯಾಕ್ ರೂಟ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇದು ಡೈರೆಕ್ಟ್ ಸೌದಿ ಅರೇಬಿಯಾಗೆ ಹೋಗುತ್ತೆ, ಸೌದಿ ಅರೇಬಿಯಾದಿಂದ ಟ್ರೈನಲ್ಲಿ ಹೋಗಿ ಆಮೇಲೆ ಅದು ಇಸ್ರೇಲ್ ಟು ಯೂರೋಪ್ ಕಂಟ್ರಿಗಳಿಗೆ ಹೋಗುತ್ತೆ. ಆದರೆ ಇವಾಗ ಇಸ್ರೇಲು ಮತ್ತು ಇರಾನ್ ವಾರ್ ಆಗೋದ್ರಿಂದ ಅಲ್ಲೇನಾಗುತ್ತೆ, ಈ ಏನು ಪ್ಲಾನ್ ಮಾಡಿದಾರಲ್ಲ ಇದೇ ನಿಂತ್ಕೊಂಡು ಹೋಗೋ ಚಾನ್ಸಸ್ ಇದೆ. ಈ ಇಸ್ರೇಲಲ್ಲಿ ನಮ್ಮ ಇಂಡಿಯಾದು ಒಂದು ಬಂದರ್ ಇದೆ, ಹೈಫಾ ಬಂದರು ಅಂತ, ಅದು ಓನ್ಡ್ ಬೈ ಅದಾನಿ. ಈ ರೀಸೆಂಟ್ಲಿ ಯಮನ್ ಅವ್ರು ಏನು ಮಾಡಿದ್ದಾರೆ, ಆ ಬಂದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದೇ ರೀತಿ ಈ ಯುದ್ಧದಿಂದ ಇದು ಕಂಟಿನ್ಯೂ ಆದರೆ ಏನಾಗುತ್ತೆ, ಈ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಬೇಕಾಗಿ ಬರುತ್ತೆ, ನಾವು ಮತ್ತೆ ಓಲ್ಡ್ ರೂಟಲ್ಲೇ ಓಡಾಡಬೇಕಾಗುತ್ತೆ, ನಾವು ಡೆವಲಪ್ ಆಗೋದಿರಲಿ ಹಿಂದೆ ಉಳ್ಕೊಬೇಕಾಗುತ್ತೆ. ಯಾವುದೇ ಒಂದು ದೇಶ ಗ್ರೋ ಆಗಬೇಕಂದ್ರೆ ಆ ದೇಶದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಚೆನ್ನಾಗಿರಬೇಕು, ಆ ದೇಶ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಅವ್ರ ದುಡ್ಡನ್ನ ನಮ್ಮ ದೇಶಕ್ಕೆ ತರಬೇಕು. ಅವ್ರ ದುಡ್ಡನ್ನ ನಮ್ಮ ದೇಶಕ್ಕೆ ತರಬೇಕಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ರೂಟ್ ಸರಿ ಇರಬೇಕು, ಪ್ರತಿಯೊಂದು ಪ್ರಾಬ್ಲಮ್ ಇದೆ. ಯಾರೋ ಮಾಡೋ ಯುದ್ಧದಿಂದ ನಮಗೆಷ್ಟು ತೊಂದರೆ ಆಗುತ್ತೆ, ನಾವು ಯಾರ ಸವಾಸಕ್ಕೂ ಹೋಗಲ್ಲ, ನಾವು ಪಕ್ಕದಲ್ಲಿರೋ ಪಾಕಿಸ್ತಾನಕ್ಕೂ ಸವಾಸಕ್ಕೆ ಹೋಗಲ್ಲ, ಈ ಕಡೆ ಬಾಂಗ್ಲಾದೇಶ ಸವಾಸಕ್ಕೆ ಹೋಗಲ್ಲ, ಅವ್ರು ನಮ್ಮ ಸವಾಸಕ್ಕೆ ಹೋದರೆ ಮಾತ್ರ ನಾವು ಅವ್ರನ್ನ ಟಚ್ ಮಾಡ್ತೀವಿ ಹೊರತು ನಾವು ಯಾರ ಸವಾಸಕ್ಕೂ ಹೋಗಲ್ಲ. ನಮ್ಮಂಥವ್ರಿಗೆ, ನಮ್ಮ ಪಾಡಿ ನಾವಿರೋ ಅಂಥವ್ರಿಗೆ ಇವ್ರು ಯಾರೋ ಜಗಳ ಮಾಡೋದ್ರಿಂದ ನಮಗೆಷ್ಟು ತೊಂದರೆ ಆಗುತ್ತೆ ನೋಡಿ. ಇದರಿಂದ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮದು ಎಕ್ಸ್ಪೋರ್ಟ್ ಕಮ್ಮಿ ಆದರೆ ಆಟೋಮೆಟಿಕ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ, ಅಂದರೆ ನಾವು ತರಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಕಳಿಸೋದು ಕಮ್ಮಿ ಆಗುತ್ತೆ, ಅವಾಗ ಡಾಲರ್ ಎದುರಿಗೆ ನಮ್ಮ ರುಪಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಶದಲ್ಲಿ ನಾವು ಯೂಸ್ ಮಾಡೋ 80% ಆಯಿಲ್ಲು ಮತ್ತು 70% ನ್ಯಾಚುರಲ್ ಗ್ಯಾಸು ಕೇವಲ ಒಂದೇ ಒಂದು ರೂಟಿಂದ ಬರುತ್ತೆ. ಅದು ಯಾವುದು ಅಂದರೆ ಇಲ್ಲಿ ನಿಮಗೆ ಕಾಣ್ತಿದೆ ನೋಡಿ, ಸೌದಿ ಅರೇಬಿಯಿಂದ ನಮಗೆ ಆಯಿಲ್ ಬರುತ್ತಾ, ಆ ಆಯಿಲು ಈ ರೂಟಿಂದ ಬರುತ್ತೆ. ಈ ರೂಟ್ನ ಸ್ಟೇಟ್ ಆಫ್ ಅರ್ಮಾಸ್ ಅಂತ ಕರೀತಾರೆ, ಅದನ್ನು ಕಂಟ್ರೋಲ್ ಬೈ ಇರಾನ್. ಈಗ ಅಕಸ್ಮಾತ್ ಏನಾದರೂ ಇಸ್ರೇಲ್ ಇರಾನ್ ವಾರ್ ಆದರೆ ಇವಾಗ ಏನಾಗುತ್ತೆ, ಈಗ ಸೌದಿ ಅರೇಬಿಯಾ ಏನಾದರೂ ಈ ರೂಟಿಂದ ನಮಗೆ ಆಯಿಲ್ನ ಕಳಿಸ್ಬೇಕಂದ್ರೆ ಅದು ಸ್ಟಾಪ್ ಆಗೋಗುತ್ತೆ, ಬಿಕಾಸ್ ವಾರ್ ನಡೀತಾ ಇದೆ ಅಂತ ಯಾರು ರಿಸ್ಕ್ ತಗೊಳಲ್ಲ ಆ ರೂಟ್ನಲ್ಲಿ ಬರೋಕ್ಕೆ. ಅವಾಗ ಏನಾಗುತ್ತೆ, ನಮ್ಮ ಇಂಡಿಯಾಗೆ ಇರೋ ಆಯಿಲ್ನ ಯೂಸ್ ಮಾಡಬೇಕಾಗುತ್ತೆ, ಆಟೋಮೆಟಿಕ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಇಂಡಿಯನ್ ಕಂಪ್ನಿಗಳಿದಾವಲ್ಲ, ಇಂಡಿಯನ್ ಆಯಿಲ್ ಇರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಇರ್ಬೋದು, ಇವ್ರಿಗೆಲ್ಲರಿಗೂ ಪ್ರಾಫಿಟ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂದ ತಕ್ಷಣ ಅದನ್ನು ಡೈರೆಕ್ಟು ಕನ್ಸ್ಯೂಮರ್ಗೆ ಹಾಕೋಕ್ಕಾಗಲ್ಲ, ಅಂದರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡೋಕ್ಕಾಗಲ್ಲ, ಬಿಕಾಸ್ ದೇಶದಲ್ಲಿ ದಂಗೆ ಆಗುತ್ತೆ. ಅದಕ್ಕೇ ಅವ್ರೇನು ಮಾಡ್ತಾರೆ, ಅದನ್ನು ಅವ್ರ ತಲೆ ಮೇಲೆ ಹಾಕೊತಾರೆ, ಅವಾಗ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ತುಂಬ ಕಡಿಮೆ ಆಗುತ್ತೆ.
ಈ ತರ ನಮ್ ಇಂಡಿಯಾಗೆ ಇದರಿಂದ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಮಾಡ್ತಿರೋ ಎಷ್ಟೋ ಜನಗಳಿಗೆ ವಾಪಸ್ ಇಂಡಿಯಾಗೆ ಬರಕ್ ಆಗ್ದಲೇನೆ ತುಂಬಾ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಎಷ್ಟೋ ಜನ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿರೋರು ಇಂಡಿಯಾಗೆ ದುಡ್ಡು ಕಳಿಸ್ತಾ ಇರ್ತಾರೆ, ಲೈಕ್ ಕೇರಳಕ್ಕೆ ದುಡ್ಡು ಕಳಿಸ್ತಾ ಇರ್ತಾರೆ, ಅದೆಲ್ಲನೂ ಸ್ಟಾಪ್ ಆಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವ್ರ್ಯಾರೋ ಜಗಳ ಆಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.